ಹಾಯ್ ಮಕ್ಕಳೇ, ಇವತ್ತು ನಾ ಏನು ಹೇಳ್ತೀನಪ್ಪ ಅಂದ್ರೆ ಒಂದು ಒಳ್ಳೆ ಕತೆ ಹೇಳ್ತೀನಿ. ಹಿಂದಿನ ಕಾಲದೊಳಗ ಒಬ್ಬ ಪ್ರಸಿದ್ಧವಾದಂಥ ಚಿತ್ರಕಲಾವಿದಿದ್ದ. ಹೂ ಅನ್ಬಾರ್ದು, ಸುಮ್ ಕೇಳಬೇಕು. ಚಿತ್ರಕಲಾವಿದಿದ್ದ, ಅವನಿಗೆ ಎಲ್ಲರೂ ಹ್ಯಾಂಗ ನೋಡ್ತಾನೆ ನೋಡು, ಯಾರು ನೋಡ್ತಾನೋ ಅವ್ರಂಗ ತೆಗಿತಿದ್ದ ಚಿತ್ರ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಜನರಿಗೆ ಕುತೂಹಲ ಆಯಿತು. ಏನಾಯ್ತಪ್ಪ ಅಂತಂದ್ರೆ ಇವ ಈ ಕಲಾವಿದ, ಈ ಚಿತ್ರಕಲಾವಿದ ಕಲಾಕಾರ ಎಲ್ಲರ ಚಿತ್ರ ತಗೊಳನ. ಹಿಂದಿನ ಕಾಲದೊಳಗೆ ದೇವ್ರು ನೋಡಿಲ್ಲ ಯಾರು, ದೇವ್ರ ಚಿತ್ರ ಯಾಕೆ ತೆಗೆದು ಕೊಡ್ಬಿಡ್ದಿವ ಅಂತೇಳಿ ನಾಲ್ಕು ಜನ ಕೂಡ್ಕೊಂಡು ಅವನ ಹತ್ರ ಹೋದರು. ಕಲಾವಿದ್ರ ಕಲಾವಿದ್ರ, ನಿಮ್ಮತ್ತ ಎಲ್ಲರ ಚಿತ್ರ ತೆಗಿದಿರಿ, ನನ್ನ ಚಿತ್ರ ತೆಗ್ದಿರಿ, ಎಲ್ಲರ ಚಿತ್ರನೂ ತೆಗಿತೀರಿ, ನೋಡ್ದಂಗೆ ಹ್ಯಾಂಗೆ ನೋಡಿರ್ತೀರಿ ಹಂಗೆ ತೆಗಿತೀರಿ, ಹೌದಾ? ಆದರೆ ಇವತ್ತಿನವರೆಗೂ ನಾವು ದೇವ್ರು ನೋಡೇ ಇಲ್ಲ. ಪ್ರಾಚೀನ ಕಾಲದಲ್ಲಿ ನಾವು ದೇವ್ರು ನೋಡೇ ಇಲ್ಲ ಅಂತ ಹೇಳ್ತಾರೆ. ದೇವ್ರು ನೋಡಿಲ್ಲ, ಅದಕ್ಕೆ ನಮ್ಗೆ ಏನು ಮಾಡ್ರಪ್ಪ ಅಂತಂದ್ರೆ ದೇವ್ರ ಚಿತ್ರ ತೆಗೆದುಕೊಡ್ರಿ ಅಂತೇಳಿ ಜನ ಕೇಳ್ತಾವೆ. ಅವಾಗ ಏನು ಮಾಡ್ತಾನವ, ಹೌದ್ರೆ ಅಂತೇಳಿ ಹುಡುಕೋ ಅಂತ ಹೊರಡ್ತಾನ. ಹೊಲ ತಿರುಗಾಡ್ತಾನ, ಊರು ತಿರುಗಾಡ್ತಾನ, ಪ್ರತಿಯೊಂದು ಕಡೆ ತಿರುಗಾಡ್ತಾನ. ದೇವ್ರು ಹುಡುಕ್ತಾನವ, ಒಟ್ಟ ಸಿಗಲ್ಲ ದೇವ್ರ. ಒಂದು ವರ್ಷ ಆಯಿತು, ಎರಡು ವರ್ಷ ಹೋಯ್ತು, ಮೂರು ವರ್ಷ ಹೋಯ್ತು, ನಾಲ್ಕು ವರ್ಷ ಹೋಯ್ತು, ಆರು ವರ್ಷಗಟ್ಟಲೆ ಕಳೆದು. ಆರು ವರ್ಷಗಟ್ಟಲೆ ಕಳೆದು ಮುಂದೇನಾಯ್ತು, ಅವ ಒಬ್ಬ ವ್ಯಕ್ತಿ ಒಂದು ಹುಡುಗ ಭೇಟಿ ಆಗ್ತಾನೆ. ಎಲ್ಲಿ ಅಂದ್ರೆ ಅವ ದನ ಕಾಯ್ತಿರ್ತಾನ, ದನ ಕಾಯ್ತಿರ್ತಾನ, ಭಾಳ ಚಂದ ಇರ್ತಾನ ನೋಡ್ಲಿಕ್ಕೆ. ಭಾಳ ಚಂದ ಇದ್ದದ್ದು ನೋಡಿ ಈ ವ್ಯಕ್ತಿನ ದೇವರಂತ ತೆಗೆದುಕೊಟ್ಟಂತ ಜನ ನಂಬ್ತಾರಂತ ತಿಳ್ಕೊಂಡು ಆ ದನ ಕಾಯ ಹುಡುಗನ್ನ ಏನ್ ಮಾಡ್ತಾನ ಅಂತಂದ್ರೆ ಚಿತ್ರ ತೆಗಿತಾನ. ಅವ ಹ್ಯಾಂಗಿದ್ದ ಅಂತಂದ್ರೆ ನೋಡಿದ್ರೆ ಕಣ್ಣು ಹೊಳಿತಿದ್ವು, ತುಂಬಿದ ಗಲ್ಲ, ನಟ್ಟನ ಮೂಗ, ನೋಡಿದ್ರೆ ಮತ್ತೆ ನೋಡ್ಬೇಕನಿಸಿತ್ತು. ಅಂಥ ಉತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತೆಗೆದ ಚಿತ್ರ, ತೆಗೆದ ಚಿತ್ರ ತೆಗೆದು ಮುಂದೆ ಏನು ಮಾಡ್ದಪ್ಪ ಅಂತಂದ್ರೆ ಮುಂದೆ ಆ ವ್ಯಕ್ತಿ ಚಿತ್ರವನ್ನು ನಾಲ್ಕೈದು ಕಾಪಿ ಮಾಡಿ ಎಲ್ಲರಿಗೂ ಕೊಡಕತ್ತ. ಎಲ್ಲರೂ ತೊಗೊಂಡ್ರು ಜನ. ಈಗ ನೋಡ್ರಿ ನಿಮ್ಮ ದೇವ್ರ ಚಿತ್ರ ಇದೆ, ಈಗ ನಿಮ್ಮ ದೇವ್ರ ಚಿತ್ರ ತೆಗೆದ್ರಿ ನೋಡ್ರಿ ಅಂತೇಳಿ ಕೊಟ್ಟ. ಎಲ್ಲರೂ ಸಂತೋಷದಿಂದ ಹೋದರು, ಪೂಜೆ ಮಾಡಕತ್ತರು. ಅದೇ ಜನ ಮತ್ತೇನು ಮಾಡಿದ್ರಪ್ಪ ಅಂದ್ರೆ ದೇವ್ರ ಚಿತ್ರ ತೆಗೆದ್ವಿ, ದೇವ್ರ ಪೂಜೆ ಮಾಡಕತ್ತೀವಿ, ದೇವ್ರಂತರು ನೋಡಿದ್ವಿ, ಈ ಕಲಾವಿದ ನಮಗೆ ದೇವ್ರ ಚಿತ್ರ ತೋರಿಸಿಕೊಟ್ಟ. ಹಾಗಾದ್ರೆ ಇದೇ ವ್ಯಕ್ತಿ ಮತ್ತೆ ಇದೇ ವ್ಯಕ್ತಿ ಹತ್ರ ಮತ್ತೆ ಜನ ಬಂದರು, ಕಲಾವಿದ್ರ ಕಲಾವಿದ್ರ ದೇವ್ರ ಚಿತ್ರ ತೆಗೆದ್ರಿ, ಭಾಳ ಖುಷಿ ಆಯ್ತು, ಪೂಜೆ ಮಾಡಕತ್ತೀವಿ. ನಮಗೆ ಮತ್ತೊಂದು ತಲೆ ಪ್ರಶ್ನೆ ಬಂದದ. ಏನು ಪ್ರಶ್ನೆ ಬಂದದ ಅಂತಂದ್ರೆ ದೇವ್ರೇನು ತೆಗೆದುಕೊಟ್ರಿ, ದೆವ್ ಅಂತಾರಲ್ಲ ಅದನ್ನು ತೆಗೆದುಕೊಟ್ರಿ ನಮಗೆ. ದೇವ್ರು ತೋರಿಸಿದ್ರಿ ನೀವು ಪುಣ್ಯಾತ್ಮರು, ನಿಮ್ಗೆ ಚಿರ ನಾವು ಸ್ಮರಣೆ ಇಟ್ಕೊತೀವಿ, ದೆವ್ ಚಿತ್ರ ತೆಗೆದುಕೊಟ್ರಿ ಅಂದಾಗ ಮತ್ತೆ ಆಯಿತು ಅಂತೇಳಿ ಅದಕ್ಕೂ ಒಪ್ಪಂದು ಕಲಾವಿದ ಹುಡುಕಿ ಆಡ್ಕೊಂತ ಹೋದ. ಮತ್ತೆ ಐದು ವರ್ಷ ಕಳೀತು, ಆರು ವರ್ಷ ಕಳೀತು, ಎಲ್ಲ ಕಡೆ ಹುಡುಕಾಡ್ದ. ದೆವ್ವದ ಕಲ್ಪನೆ ಹೆಂಗಿರ್ಬೇಕಂದ್ರೆ ದೆವ್ವ ನೋಡಿದ್ರೆ ಅಂಜಿಕೆ ಬರಬೇಕು, ಹಂಗೆ ದೆವ್ವ ದೇವರಂದ್ರೆ ಚಂದ ಇರಬೇಕು, ಸುಂದರವಾಗಿರಬೇಕು, ನೋಡಿದ್ರೆ ಹೌದಪ್ಪ ಅನ್ನಬೇಕು ಅನ್ನುವಂಥ ರೀತಿ ಒಳಗೆ. ಇನ್ನು ದೆವ್ವದ ಚಿತ್ರ ಹೆಂಗಿರ್ಬೇಕಂದ್ರೆ ಅಕ್ರಾಳ ವಿಕ್ರಾಳ ಆಗಿರ್ಬೇಕು, ನೋಡಿದ್ರೆ ಹೆದರಿಕೆ ಆಗ್ಬೇಕು. ಅಂಥ ವ್ಯಕ್ತಿ ಹುಡುಕ ಹುಡುಕಾಡಿದ, ಹುಡುಕಾಡ್ಕತ್ತಾ 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 ಮತ್ತೆ ಆರು ವರ್ಷ ಆದ ನಂತರ ಒಬ್ಬ ವ್ಯಕ್ತಿ ಸಿಕ್ಕ. ಆ ವ್ಯಕ್ತಿ ಹೆಂಗಿದ್ ಗೊತ್ತೇನು, ಗಲ್ಲ ಕಣ್ಣ ಒಳಗೆ ಹೋಗ್ಯಾವ, ನೋಡಿದ್ರೆ ನಾಳೆ ಸಾಯ್ತಿರ ಅಂತ ವ್ಯಕ್ತಿನ ನೋಡ್ದ. ನೋಡಿ ಕಿಸಿಂದ್ರ ಯಪ್ಪ ಇಲ್ಲಿ ಕುಂದ್ರು, ನಿನ್ನ ಚಿತ್ರ ತೆಗಿತೀನಿ ಅಂದ ಕಲಾವಿದ. ತೆಗಿತೀನಿ ಸುಮ್ ಕುಂದ್ರು ಅಂದ ತೆಗದ. ಇನ್ನೇನು ಚಿತ್ರ ಮುಗಿಯಾಕ ಬಂದಿತ್ತು ಆವಾಗ ಏನಂದ್ ಗೊತ್ತನವ, ಅಳಕತ್ತ. ಯಾಕ ನಾ ತೆಗ್ದಿದ್ದು ಇಷ್ಟ ಆಗಲಿಲ್ಲ ನಿನಗೆ, ಯಾಕೆ ಅಳಕತ್ತಿ ಅಳಕತ್ತಿ ಯಾಕೋ ನೀನು,
ಅಂತ ಕೇಳ್ದ ವ್ಯಕ್ತಿ. ಅವ ಹೇಳ್ದ, ನೋಡು ಹಿಂದಕ್ಕೆ 6 ವರ್ಷದ ಹಿಂದೆ ಯಾರು ತೆಗೆದಿದ್ದು ನೋಡು ಅದೇ ವ್ಯಕ್ತಿನ. ಅವ ಘಾಬರದ ಚಿತ್ರಕಲಾವಿದ, ಚಂದಿದ್ದವ ತುಂಬಿದ ಬೆಲ್ಲ ಹಣಿವು ಕಣ್ಣು ಮೂಗ ನೆಟ್ಟನ ಮೂಗ ಇದ್ದವ ತುಂಬಿಕೊಂಡು ಅತ್ಯಂತ ಸುಂದರವಾಗಿರ್ತಕ್ಕಂಥ ನೀನು ಯಾಕೆ ಹಿಂಗಾದ್ಯಪ್ಪ ಅಂತ ಕೇಳಿದಾಗ ಅವ ಹೇಳ್ದ, ಅವ ಏನು ಹೇಳ್ತಾನೆ ಗೊತ್ತಾನು ಆ ವ್ಯಕ್ತಿ, ಹಿಂದಕ್ಕೆ 6 ವರ್ಷದಿಂದ ಇದ್ದಾಗ ದೇವರ ಭಜನೆಗಳನ್ನು ಮಾಡ್ತಾ ಇದ್ದೆ, ಒಳ್ಳೆ ಗುಣಗಳನ್ನು ಪಡೆದಿದ್ದೆ, ಅದಕ್ಕೆ ನನ್ನ ಮುಖ ಚೆನ್ನಾಗಿತ್ತು. ಈಗ ನಾ ಏನು ಮಾಡಿದೆ, ನೀವೇನು ತಕ್ಕೊಂಡು ಹೋದ್ರಲ್ಲ, ತಕ್ಕೊಂಡು ಹೋದ ಮ್ಯಾಗ ದುಷ್ಟರು ಸವಾಸ ಮಾಡಿದೆ, ಮಾಡಬಾರ್ದು ಮಾಡಿದೆ, ಕೆಟ್ಟ ಚಟಗಳನ್ನು ಮಾಡಿದೆ, ಸುಳ್ಳು ಹೇಳಿದೆ, ಎಲ್ಲ ಹೇಳಿ ಇದನ್ನು ಮಾಡಿ ಈ ರೀತಿಯಾಗಿನಿ ಅಂತ ಹೇಳ್ತಾನೆ. ಈ ಕಥೆಯಿಂದ ನಿಮ್ಗೇನು ಅರ್ಥ ಆಗುತ್ತಾ, ಈ ಕಥೆಯಿಂದ ನಿಮ್ಗೇನು ಅರ್ಥ ಆಗುತ್ತಾ, ಈ ಕಥೆಯಿಂದ ನಿಮ್ಗೇನು ಅರ್ಥ ಆಗುತ್ತಂದ್ರ, ನೀತಿ ಏನದ ಅಂದ್ರ, ಚಲೋ ಕೆಲಸ ಮಾಡಿದ್ವಿ ಅಂದ್ರೆ, ಒಳ್ಳೆ ಗುಣ ಇದ್ವು ಅಂದ್ರೆ ನಮಗೆ ದೇವರಂತ ಪೂಜೆ ಮಾಡ್ತಾರೆ ಜನ, ಹೌದಾ? ನಮ್ಮ ಮುಖ ಹೊಳಿತದ. ನಾವು ಕೆಟ್ಟ ಚರಣ ಮಾಡಿದ್ವಿ ಅಂದ್ರೆ ನಾವು ಏನಾಗ್ತೀವಿ, ಕೆಟ್ಟವ್ರಾಗ್ಬಿಡ್ತೀವಿ. ಹಾಗಾದ್ರೆ ಒಳ್ಳೆಯವ್ರು ಆಗ್ತಿರೋ ಕೆಟ್ಟವ್ರು ಆಗ್ತಿರೋ? ಒಳ್ಳೆಯವ್ರು ಹಾಕಿ ಏನು ಮಾಡಬೇಕು, ಒಳ್ಳೆ ಮಾತುಗಳನ್ನ ಆಡಬೇಕು, ಒಳ್ಳೆ ಹವ್ಯಾಸಗಳನ್ನ ಬಳಸ್ಕೋಬೇಕು. ಬಳಸ್ಕೊಂತೀರಿ ಮತ್ತು ಕೆಟ್ಟ ಚಟ ಮಾಡಿದ್ರಿ ಕೆಟ್ಟ ವ್ಯಕ್ತಿಗಳಾಗ್ತೀರಿ, ಕೆಟ್ಟ ಹವ್ಯಾಸಗಳು ಮಾಡಿದ್ರಿ ಕೆಟ್ಟ ವ್ಯಕ್ತಿಗಳಾಗ್ತೀರಿ, ದೆವ್ವ ಹಾಕಿರಿ. ಅದಕ್ಕೆ ಹೇಳುತ್ತಾರ, ದೇವರು ನೀನೇ ದೆವ್ವವು ನೀನೇ. ದೇವ್ರಾಗ್ತಿರೋ ದೆವ್ವ ಆಗ್ತೀರಪ್ಪ, ದೇವ್ರಾಗ್ತೀರಿ. ದೇವ್ರಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಸರಿಯಾಗಿಡಿಯೋ? ದೇವ್ರಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಒಳ್ಳೆಯವ್ರು ಆಗ್ಬೇಕು, ಒಳ್ಳೆ ಮಾತುಗಳನ್ನ ಆಡ್ಬೇಕು. ದೆವ್ವ ಆಗ್ಬೇಕಂದ್ರ ಕೆಟ್ಟ ವಿಚಾರ ಕೆಟ್ಟ ಇದು ಮಾಡಬೇಕು, ಹೌದಾ? ಅದಕ್ಕೆ ನೀವೆಲ್ಲರೂ ಒಳ್ಳೆಯವರಾಗ್ರಿ. ಈ ಸಮಾಜದಲ್ಲಿ ನೀವು ಕೂಡ ಒಬ್ಬರು ಭಗವಂತನ ದೇವರ ಇದನ್ನ ಇರಲಿ ಅಂತಕ್ಕಂಥದ್ದು ಈ ಕಥೆ ಒಳಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಜಾಣರಾಗಬೇಕು, ಒಳ್ಳೆ ಹವ್ಯಾಸಗಳನ್ನ ಪಡಿಬೇಕು, ಒಳ್ಳೆಯ ಸುಳ್ಳು ಹೇಳಬಾರ್ದು ಸತ್ಯ ಹೇಳಬೇಕು, ದಿನ ಸ್ಕೂಲಿಗೆ ಬರಬೇಕು, ಒಳ್ಳೆಯ ಹವ್ಯಾಸಗಳನ್ನ ಪಡೆದ್ರಿ, ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಂಡ್ರಿ ಅಂದ್ರೆ ನೀವು ದೇವರಾಗ್ತೀರಿ. ಇಲ್ಲಕಂದ್ರೆ ಏನಕ್ಕೀರಿ, ದೆವ್ವ ಆಗ್ತಿರೋ ದೇವ್ರಾಗ್ತಿರೋ? ದೇವರಾದ್ರ ಪೂಜೆ ಮಾಡ್ತಾರ, ದೆವ್ವ ಆದ್ರ ಪೂಜೆನೂ ಇಲ್ಲ ಇವನೂ ಇಲ್ಲ.